ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಪಕ್ಕಾ ಮನೆ ನಿರ್ಮಾಣಕ್ಕೆ ನಗರಸಭೆಯಿಂದ ಸಹಾಯಧನ ವಿತರಣೆ. 2021-22 ಸಾಲಿನ ಚಿಂತಾಮಣಿ ನಗರಸಭೆಯ SFC ಅನುದಾನದಡಿ %24.10 ಹಾಗೂ %7.25 ಯೋಜನೆಯಡಿಯಲ್ಲಿ %40 ವ್ಯಕ್ತಿ ಸಂಬಂಧಿತ ಉಪಘಟಕದಡಿ ಪರಿಶಿಷ್ಟ ಜಾತಿಯ ಖಾಲಿ ನಿವೇಶನ ಹೊಂದಿರುವ ವಸತಿ ರಹಿತ ಕುಟುಂಬದವರ ಪಕ್ಕಾ ಮನೆ ನಿರ್ಮಾಣ ಸಹಾಯಧನವನ್ನು ಇಂದು ವಿತರಣೆ ಮಾಡಲಾಯಿತು. ನಗರಸಭೆ ಅಧ್ಯಕ್ಷರ ಕಚೇರಿಯಲ್ಲಿ ನಡೆದ ಸಹಾಯಧನ ಚೆಕ್ ವಿತರಣಾ ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷ ರೇಖಾ ಉಮೇಶ್, ಸ್ಥಾಯಿ ಸಮಿತಿ ಅಧ್ಯಕ್ಷ ಅಕ್ಷಯ್ ಕುಮಾರ್, ನಗರಸಭಾ ಸದಸ್ಯರಾದ ಜಗದೀಶ್, ಪೌರಾಯುಕ್ತ ಉಮಾಶಂಕರ್ ಸೇರಿದಂತೆ ನಗರಸಭೆಯ ಸಿಬ್ಬಂದಿ ನಾಗೇಂದ್ರ, ವೆಂಕಟಾಚಲಪತಿ ಮತ್ತಿತರರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಪರಿಶಿಷ್ಟ ಜಾತಿ ಫಲಾನುಭವಿಗಳಾದ ಸುಣಶಿಟ್ಟಹಳ್ಳಿ ಬಡಾವಣೆಯ ಅಶ್ವತ್ಥಮ್ಮರವರಿಗೆ 50,000, ವಿನಾಯಕನಗರದ ಯಶೋಧಮ್ಮರವರಿಗೆ 50,000, ವೆಂಗಿರಕೋಟೆಯ MN ವಿಜಯಲಕ್ಷ್ಮಿಗೆ 50,000 ಮತ್ತು ಸುಣಶಿಟ್ಟಹಳ್ಳಿ ಬಡಾವಣೆಯ ಶ್ರೀನಿವಾಸ್ ಅವರಿಗೆ 50,000 ವಿತರಣೆ ಮಾಡಲಾಯಿತು. ಪರಿಶಿಷ್ಟ ಪಂಗಡದ ಫಲಾನುಭವಿಯಾದ ಅಶ್ವಿನಿ ಬಡಾವಣೆಯಾದ ಶಂಕರಮ್ಮರವರಿಗೆ 50,000 ರೂಪಾಯಿ, %7.25 ಇತರೆ ಹಿಂದುಳಿದ ಫಲಾನುಭವಿಗಳಾದ ನಗರದ ಜೈಲು ಹಿಂಭಾಗದ ಶ್ರೀದೇವಿರವರಿಗೆ 33,400 ರೂಗಳನ್ನು ವಿತರಣೆ ಮಾಡಲಾಯಿತು.